ರಾಬರ್ಟ್ ಸಿನಿಮಾ ರಿಲೀಸ್ಗೆ ಇನ್ನೊಂದು ದಿನ ಬಾಕಿ ಇದೆ. ಈಗಾಗಲೇ ಎಲ್ಲೆಲ್ಲೂ ರಾಬರ್ಟ್ ಹವ ಕಾಣಿಸ್ತಾ ಇದೆ. ಆದರೆ ರಿಷಬ್ ಶೆಟ್ಟಿ ಅಭಿನಯದ ಹೀರೋ ಚಿತ್ರ ಬಿಡುಗಡೆಯಾದ ಮೂರೇ ಮೂರು ದಿನಕ್ಕೆ ಚಿತ್ರದ ಪೈರಸಿ ಕಾಪಿ ರಿಲೀಸ್ ಆಗ್ಬಿಟ್ಟಿತ್ತು. ರಿಷಬ್ ಮತ್ತು ತಂಡದವರು ಆಂಟಿ ಪೈರಸಿ ವಿಭಾಗದವರ ಜೊತೆ ಕುಳಿತುಕೊಂಡು ಆನ್ಲೈನ್ನಲ್ಲಿ ಪೈರಸಿ ಲಿಂಕ್ಗಳನ್ನು ತೆಗೆಸ್ ಹಾಕಿದರು. ಆದರೂ ಕೂಡ ಪೈರಸಿಯಿಂದ ತುಂಬಾನೇ ಸಮಸ್ಯೆ ಆಗಿದೆ ಮತ್ತು ಅದನ್ನು ಎನ್ಕರೇಜ್ ಮಾಡಬೇಡಿ ಅಂತ ರಿಷಬ್ ಶೆಟ್ಟಿ ಒಂದು ವಿಡಿಯೋ ಮೂಲಕ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಈಗ ರಾಬರ್ಟ್ ನಿರ್ಮಾಪಕ ಉಮಾಪತಿಯವರ ಸರದಿ. ಉಮಾಪತಿಯವರು ಮನವಿ ಮಾಡಿಲ್ಲ, ಬದಲಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರಾದರೂ ಪೈರಸಿಯನ್ನ ಮಾಡಿ ಸಿಕ್ಕಾಕೊಂಡ್ರೆ ಇದರ ಪರಿಣಾಮ ಘೋರವಾಗಿರುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತನಾಡಿರೋ ಅವರು, ದಯವಿಟ್ಟು ಪೈರಸಿ ಮಾಡಬೇಡಿ, ಮಾಡಿದರೆ ಇದರ ಪರಿಣಾಮ ನೆಟ್ಟಗಿರಲ್ಲ, ನಾನಂತೂ ಪೈರಸಿ ವಿರುದ್ಧ ಬಂಡೆ ತರಹ ನಿಂತ್ಕೊಳ್ತೀನಿ, ಯಾರಾದರೂ ಪೈರಸಿ ಮಾಡಿ ಏನಾದರೂ ಸಿಕ್ಕಾಕೊಂಡ್ರೆ ಅವರನ್ನು ಕೋರ್ಟು ಕಚೇರಿಯಂತ ಅಲ್ಸಿ ಅಲ್ಲೇ ತಮ್ಮ ಜೀವನವನ್ನು ಕಳೀಬೇಕು, ಆ ರೀತಿಯಾಗಿ ಮಾಡ್ತೀನಿ, ಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ, ಸಿನಿಮಾ ಮಾಡಿರೋದೇ ಜನ ನೋಡಲಿ ಅಂತ ದಯವಿಟ್ಟು ಇದಕ್ಕೆ ಸಹಕರಿಸಿ ಮತ್ತು ಯಾವುದೇ ಕಾರಣಕ್ಕೂ ಪೈರಸಿಗೆ ಪ್ರೋತ್ಸಾಹವನ್ನು ಕೊಡಬೇಡಿ ಅಂತ ಕೇಳಿದ್ದಾರೆ. ರಿಕ್ವೆಸ್ಟ್ ಮಾಡೋದ್ರ ಜೊತೆಗೆ ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ರಾಬರ್ಟ್ ನಿರ್ಮಾಪಕ ಉಮಾಪತಿ.